ಇದನ್ನ ಒಂದು ಗುಂಪು ಮಾಡಿದ್ದಾರೆ ಅದು ಬಂಜಾರ ಭೋವಿ ಪರಚ ಪರ್ಮ ಇನ್ನ ಉಳಿದಂತಹ 97 ಜಾತಿಗಳು ಸೇರಿ ಅದು ಎಡ ಬಲ ಮತ್ತೆ ಅಲೆಮಾರಿ ಗುಂಪು ಅಂತ ಮಾಡಿದ್ದಾರೆ ಅರ್ಥ ಆಯ್ತು ಈ ನಾಲ್ಕೇ ಜಾತಿಗಳಿಗೆ 4.5% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸದಾಶಿವ ಆಯೋಗದಲ್ಲಿ ರೆಕಮೆಂಡೇಷನ್ 3% ಮಾಡಿದ್ರು ನಮ್ಮದು ಬೇಡಿಕೆ ಇದ್ದಿದ್ದು 2 ಒಂದು ಬಂಜಾರ ಭೋವಿ ಕೊರಚ ಕೊರ್ಮ ಇವನ್ನ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಬಿಡುವಂತಹ ಸಂಚು ನಡೆದಿದೆ ಅದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ರೈಟಿಂಗ್ ಅಲ್ಲಿ ಯಾವಾಗಲೂ ಇದನ್ನ ಬಿಡಿಯಲ್ಲ ಅಂತ ಹೇಳಿ ಉತ್ತರ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು ಹಿಂದೆ 2 ಜನ ಮುಖ್ಯಮಂತ್ರಿಗಳು ಆಗ ಹೋದ್ರು ಹಿಂದಿನ ಸರ್ಕಾರದಿಂದ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡಲಿಲ್ಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನ್ಯಾಷನಲ್ ಎಸ್ಸಿ ಕಮಿಷನ್ ಗೆ ಫೆಬ್ರವರಿ 16ನೇ ತಾರೀಕು ಚೀಫ್ ಸೆಕ್ರೆಟರಿ ಅವರು ಲೆಟರ್ ಬರೀತಾರೆ ಬಂಜಾರ ಭೋವಿ ಕೊರಚ ಕೊರ್ಮ ಇವು ಶಾಶ್ವತವಾಗಿ ಎಸ್ಸಿ ಪಟ್ಟಿಯಲ್ಲಿ ಉಳ್ಕೊಳ್ತವೆ ತೆಗೆಯುವಂತಹ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಒಂದನೇದು ಹೇಳಿದರು ಇದು ನಮ್ಮ ಎಷ್ಟು ವರ್ಷದ ಹೋರಾಟ ಇತ್ತು ಇದನ್ನ ಯಾರು ಮಾಡಿರಲಿಲ್ಲ ಬೊಮ್ಮಾಯಿ ಅವರು ಮಾಡಿದರು ಇನ್ನ 3% ಏನು ಸದಾಶಿವ ಆಯೋಗದಲ್ಲಿ ಒಳಮೀಸಲಾತಿ ಕೊಟ್ಟಿದ್ರು ನಮ್ಮದು ಅವತ್ತು ಹೋರಾಟದಲ್ಲಿ ಇತ್ತು ಒಳಮೀಸಲಾತಿಯ ಬಗ್ಗೆ ನಾವು ವಿರೋಧಿಗಳು ಅಲ್ಲ ಆದರೆ ನಮ್ಮನ್ನ ಹೊರಗೆ ತೆಗೆಯೋ ಸಂಚು ಒಳಮೀಸಲಾತಿ ಮೂಲಕ ನಡೆದಿದೆ ಅನ್ನೋದಿತ್ತಲ್ಲ ಅದು ಬಗೆಹರಿತು 3% ಕೊಟ್ಟಿದ್ದಕ್ಕೆ ಏನು ಹೇಳ್ತಿದ್ವಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಆದರೆ ಕಡಿಮೆ ಕೊಟ್ಟಿದ್ದೀರಿ ಇದು ಹೆಚ್ಚಾಗಬೇಕು ಅನ್ನುವಂತದ್ದು ನಮ್ಮ ಬೇಡಿಕೆ ಇತ್ತು ಕೇವಲ 4ಕ್ಕೆ ಸಮುದಾಯಗಳು ಬಂಜಾರ ಭೋವಿ ಕೊರಚ ಕೊರ್ಮ ಈ 4ಕ್ಕೆ ಸಮುದಾಯಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ 3 ಇದ್ದಿದ್ದನ್ನ 4.5% ಗೆ ಏರ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಶಾಶ್ವತವಾಗಿ ಎಸ್ಸಿ ಯಲ್ಲಿ ಉಳಿಸಿಕೊಳ್ತೀವಿ ಅಂತ ಹೇಳಿಕೆ ಕೊಟ್ಟರು ಎರಡನೇದು 3 ಇದ್ದಿದ್ದನ್ನ 4.5% ಗೆ ಏರ್ಕೆ ಮಾಡಿದ್ರು ಸುಮ್ಮನೆ ಯಾರೋ ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಅವರು ಇವರ ಮನೆ ಮೇಲೆ ಕಲ್ಲು ಹೊಡೆಸೋದಕ್ಕೆ ಮಾಡ್ತಾರೆ ಹಾಗಾಗಿ ಯಾರು ಕೂಡ ಈ ಗೊಂದಲಕ್ಕೆ ಒಳಗಾಗಬಾರದು ಈಗ ನಮ್ಮ ಬೇಡಿಕೆ ಈಡೇರಿದೆ ಬೊಮ್ಮಾಯಿ ಅವರು ಇದನ್ನ ಈಡೇರಿಸಿದ್ದಾರೆ ಅಂತ ಹೇಳಿ ನಾನು ಸಮುದಾಯಕ್ಕೆ ಹೇಳ್ತಾ ಇದ್ದೇನೆ ಇವರನ್ನ ತಗಿಬೇಕಂತ ಇದೆ ನಿಮ್ಮ ಒಪಿನಿಯನ್ ಕೊಡಿ ಅಂದ್ರೆ ತಗಿಬೇಕಂತನೇ ಫೈಲ್ ಕಳಿಸು ಅನ್ನಂಗೆ ಹಿಂದೆ ನಾವು ಯಡಿಯೂರಪ್ಪನವರ ಜೊತೆಗೆ ಎಲ್ಲ ಮೀಟಿಂಗ್ ಅನ್ನು ಮಾಡಿದ್ದೆ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಯಾವುದು ಡಾಕ್ಯುಮೆಂಟ್ಸ್ ಇನ್ನೂ ಬರಲಿಲ್ಲ ಮುಂಚೆ ನಮ್ಮ 4 ದಿನ ಗುಂಪದಲ್ಲಿ ಸ್ಪಷ್ಟ ಸೇರಿಸಿದಾಗ ಕಚೇರಿಗಳಲ್ಲಿ ಸೇರಿಸಿದಾಗ ನಾವೇನಾದ್ರೂ ಸಾಮಾನ್ಯ ವರ್ಗದ ಸೌಖ್ಯ ಅಂತ ಆತಂಕ ಹೆಂಗೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಲ್ಲಲ್ಲ ಇವರು ಹೇಳೋದು ಗುರುಗಳು ಕೇಳಿದ್ದು ಕರೆಕ್ಟ್ ಅದ ಇದ್ರ ಬಗ್ಗೆ ಉತ್ತರ ಹೇಳ ಉತ್ತರ ಹೇಳ ಸ್ಟಡಿ ಮಾಡೋರು ಇಲ್ಲಿದ್ದೀರಿ ಕಾನ್ಸ್ಟಿಟ್ಯೂಷನ್ ಅನ್ನ ಓದ್ದವರು ವಾಟ್ ಈಸ್ ಶೆಡ್ಯೂಲ್ ಕ್ಯಾಸ್ಟ್ ಪರಿಶಿಷ್ಟ ಜಾತಿ ಅಂದ್ರೆ ಏನು ಹಾ ಅಂದ್ರೆ ಏನು ಇದೇ ತಪ್ಪು ಅದು ಅಲ್ಲ ತಿಳ್ಕೊಳ್ಳಿ ನೀವು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಅಲ್ಲಿ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಅದರಲ್ಲಿ ಇವರು ಅಸ್ಪೃಶ್ಯರು ಇರಬೇಕು ಸ್ಪೃಶ್ಯರು ಇರಬೇಕು ಇದನ್ನ ಅಂಬೇಡ್ಕರ್ ಅವರು ಹೇಳಲಿಲ್ಲ ನಾವು ನೀವು ಕ್ಲಿಯರ್ ಮಾಡ್ಕೊಳ್ಳಿ ಶೆಡ್ಯೂಲ್ಡ್ ಅಂದ್ರೆ 5ನೇ ಶೆಡ್ಯೂಲ್ ಸಂವಿಧಾನದ 5ನೇ ಶೆಡ್ಯೂಲ್ ಶೆಡ್ಯೂಲ್ ಅಲ್ಲಿ ಯಾವೆಲ್ಲ ಜಾತಿಗಳು ಇದಾವಲ್ಲ ಅವೆಲ್ಲವೂ ಶೆಡ್ಯೂಲ್ ಕ್ಯಾಸ್ಟ್